ಈಗ ಹೊತ್ತಾಗಿದೆ ಪತ್ರ ಓದೋಕೆ ತಡ ಮಾಡೋದ್ ಬೇಡ ಯಾರು ಪತ್ರ ಎಲ್ಲಿಂದ ಬರೆದಿದ್ದಾರೆ ಓದೋಣ ಬನ್ನಿ ಗುರುಜಿ ಪತ್ರನ ಬೇಗೂರ್ನಿಂದ ಗೀತಾ ಅವ್ರು ಬರಿತಾ ಇದ್ದಾರೆ ನಮಸ್ಕಾರ ಗುರುಜಿ ಅವರಿಗೆ ದಿವ್ಯ ಅವರೇ ನಿಮ್ಗೂ ನಮಸ್ಕಾರ ಅಂತ ಹೇಳ್ತಿದ್ದಾರೆ ನಮಸ್ಕಾರ ಗೀತಾ ಅವರೇ ದಯವಿಟ್ಟು ಈ ಕಾಗದಾನ ತಪ್ಪದೆ ಓದ್ಲೇಬೇಕು ಅಂತ ಹೇಳ್ತಿದ್ದಾರೆ ಓದ್ತಾ ಇದೀವಿ ನೋಡಿ ಗುರುಜಿ ಪ್ರಶ್ನೆ ಹೀಗಿದೆ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕ್ಬಹುದಾ ಹಾಕ್ಬಹುದು ಅಂತ ಆದ್ರೆ ಹೇಗ್ ಹಾಕ್ಬೇಕು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ ಗೀತ ಗೀತಮ್ಮ ಹೆಜ್ಜೆ ನಮಸ್ಕಾರ ಖಂಡಿತವಾಗ್ಲೂ ಹಾಕ್ಬೋದು ಎಲ್ಲಿ ಹಾಕಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಹಾಕಬೇಕಾದ್ದು ಒಂದು ವಿಷ್ಣು ನಮಸ್ಕಾರಗಳಿದ್ದಾಗ ಮಾತ್ರ ಹೆಜ್ಜೆ ನಮಸ್ಕಾರ ಅಂದರೆ ವೈಷ್ಣವ ಸಂಪ್ರದಾಯದಲ್ಲಿ ಹೆಜ್ಜೆ ನಮಸ್ಕಾರ ಅಂತೀವಿ ಈಶ್ವರನ ದೇವಸ್ಥಾನಕ್ಕೆಲ್ಲ ಹೆಜ್ಜೆ ನಮಸ್ಕಾರ ಹಾಕುವಾಗಿಲ್ಲ ಅಂದರೆ ಸಾಧಾರಣವಾಗ ರಾಮ ಪೂಜೆಯನ್ನು ಮಾಡ್ತಕ್ಕಂಥ ರಾಮರ ದೇವಸ್ಥಾನಕ್ಕೆ ಕೃಷ್ಣನ ಪೂಜೆ ಮಾಡ್ತಕ್ಕಂಥ ಕೃಷ್ಣನ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿಗಳು ರಾಮಚಂದ್ರನ ನರಸಿಂಹಸ್ವಾಮಿ ಔಪಾಸನೆ ಮಾಡೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಈ ರೀತಿಯಾದ ಹೆಜ್ಜೆ ನಮಸ್ಕಾರಗಳನ್ನು ಶ್ರೀನಿವಾಸ ನಿಧಿಯಾಗಿರ್ತಕ್ಕಂಥ ಶ್ರೀನಿವಾಸ ಅಂದರೆ ತಿರುಪತಿ ಕ್ಷೇತ್ರದಲ್ಲಿ ಅಂಥ ಕ್ಷೇತ್ರಗಳಿಗೆ ಹೆಜ್ಜೆ ನಮಸ್ಕಾರ ಹೆಂಗಸರು ಸಾಕಷ್ಟು ಹಾಕಬೇಕು ಯಾಕೆ ಅಂದರೆ ಈ ಹೆಜ್ಜೆ ನಮಸ್ಕಾರ ಹೆಂಗಸರಿಗೆ ಮಾತ್ರ ಶ್ರೇಷ್ಠತೆ ಯಾವ ಕಾಲಕ್ಕೂ ಪೂರ್ಣ ನಮಸ್ಕಾರ ಹೆಂಗಸರು ಇಲ್ಲದೇ ಇರೋದ್ರಿಂದ ಅಂದರೆ ಒಂದು ಹೆಜ್ಜೆ ಒಂದು ನಮಸ್ಕಾರ ಆ ನಮಸ್ಕಾರ ಆದ ತಕ್ಷಣ ಒಂದು ಹೆಜ್ಜೆ ಎಲ್ಲಿಟ್ಟಿದ್ರೋ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟು ಮತ್ತೆ ತಿರುಗಿ ಅದಕ್ಕೆ ಕಂಟಿನ್ಯೂಯೇಷನ್ ಮತ್ತೆ ಅಲ್ಲೊಂದು ನಮಸ್ಕಾರ ಅಂದರೆ ಪ್ರತಿಯೊಂದ್ಸರಿ ನಮಸ್ಕಾರ ಆದ ತಕ್ಷಣ ನಮಸ್ಕಾರ ಎಲ್ಲಿ ಹೋಗುತ್ತೋ ಕೈಯಿ ಅಲ್ಲಿಂದ ಇನ್ನೊಂದು ಹೆಜ್ಜೆ ಇಡಂಗಿಲ್ಲ ನೀವು ಮೊದಲು ಎಲ್ಲಿ ಹೆಜ್ಜೆ ಇಟ್ಟಿರ್ತಿರೋ ಆ ಹೆಜ್ಜೆಯಿಂದನೇ ಒಂದು ನಮಸ್ಕಾರ ಸೊ ಒಂದು ಹೆಜ್ಜೆಗೆ ಒಂದು ನಮಸ್ಕಾರ ನಮಸ್ಕಾರ ಮತ್ತೆ ವಾಪಸ್ ಬರಬೇಕು ಎಲ್ಲಿ ಹೆಜ್ಜೆ ಇಟ್ಟಿದ್ದು ಲಾಸ್ಟು ಅದು ಮಾರ್ಕಿಂಗಲ್ಲಿ ಮತ್ತೆ ನಮಸ್ಕಾರ ಹಾಗೆ ಆ ಹೆಜ್ಜೆ ನಮಸ್ಕಾರ ಮಾಡ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಸಪ್ತಪದಿ ತುಳಿದಿರ್ತಕ್ಕಂಥ ಮದುವೆ ಆಗಿದ್ದವರಿಗೆ ಮಾತ್ರ ಮದುವೆ ಆಗದಿರೋ ಹೆಣ್ಣು ಮಕ್ಕಳಿಗೆ ಯಾವ ಕಾಲಕ್ಕೂ ಹೆಜ್ಜೆ ನಮಸ್ಕಾರ ಇಲ್ಲ ಗಮನ ಇರಲಿ ಆದ್ದರಿಂದ ಗೆಜ್ಜೆಯನ್ನು ಕಟ್ಕೊಳ್ತಕ್ಕಂಥವರು ಅಂದರೆ ಮದುವೆ ಆದ ಮೇಲೆ ಗೆಜ್ಜೆಯನ್ನು ಕಟ್ಕೊಂಡಾಗ ಗಂಡ ತಾನೇ ಗೆಜ್ಜೆಯನ್ನು ಕಟ್ಟಿದಾಗ ಈ ಹೆಜ್ಜೆ ನಮಸ್ಕಾರ ಹಾಕ್ತಕ್ಕಂಥ ವಿಚಾರ ಕಾಲಲ್ಲಿ ಗೆಜ್ಜೆ ಇಲ್ಲದೆ ಹೆಜ್ಜೆ ನಮಸ್ಕಾರ ಮಾಡಿದ್ರೆ ದೇವಿ ಶಾಪಕ್ಕೆ ಗುರಿ ಆಗ್ತೀರಾ ಇದು ಸತ್ಯ ಅದಕ್ಕೋಸ್ಕರ ಹೆಜ್ಜೆ ನಮಸ್ಕಾರ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಮದುವೆ ಆಗಿದ್ದವ್ರಿಗೆ ಮಾತ್ರ ಯಾರು ಹೆಜ್ಜೆ ನಮಸ್ಕಾರ ಮಾಡ್ತಾರೋ ಕಾಲಲ್ಲಿ ಗೆಜ್ಜೆ ಇರಲೇಬೇಕು ಇದು ಸಂಪ್ರದಾಯ ಗುರುಜಿ ಹಾಗೆ ಹೆಜ್ಜೆ ನಮಸ್ಕಾರದ ಕುರಿತು ಹೇಳುವಾಗ ನನ್ನೊಂದು ಪ್ರಶ್ನೆ ಉರುಳು ಸೇವೆ ಮಾಡ್ತಾರಲ್ಲ ಅದು ಹೆಣ್ಮಕ್ಳು ಮಾಡಬಹುದಾ ಖಂಡಿತ ಮಾಡೋ ಹಾಗಿಲ್ಲ ಉರುಳು ಸೇವೆ ಹೆಣ್ಣು ಮಕ್ಕಳು ಅಕಸ್ಮಾತ್ ಮಾಡಿದ್ರೆ ದೇಶ ವಿನಾಶ ಅಂತ ಯಾವ ಕಾಲಕ್ಕೂ ಬಹಳ ಜನ ಉರುಳು ಸೇವೆಯನ್ನ ಮಾಡ್ತಾರೆ ತನ್ನ ಏನು ಅಂದ್ರೆ ಹೆಣ್ಣಿನ ಸ್ತನ ಮತ್ತು ಯೋನಿ ಯಾವ ಕಾಲಕ್ಕೂ ಭೂಮಿಯ ಸೋಕಬಾರದು ಅದೇ ಶಾಸ್ತ್ರ ರೀತಿ ಅದಕ್ಕೋಸ್ಕರ ನಿಮಗೆ ಪೂರ್ಣ ನಮಸ್ಕಾರ ಇಲ್ಲ ಬರೀ ಹೀಗೆ ನಮಸ್ಕಾರ ಆದ ಕಾರಣ ಯಾವ ಕಾಲಕ್ಕೂ ನಿಮಗಳಿಗೆ ಉರುಳು ಸೇವೆಯಲ್ಲಿ ದೇಹ ಪೂರ್ಣ ಸೇವೆಯಾಗಲಿ ಇಲ್ಲವೇ ಇಲ್ಲ ಅದಕ್ಕೋಸ್ಕರ ಮಧ್ಯಬಿಂದು ಸ್ವರೂಪಿಣಿ ಅಂತ ಹೇಳ್ತೀವಿ ಮತ್ಸ್ಯ ನಮಸ್ಕಾರ ಮಾತ್ರ ಅದಕ್ಕೆ ಮತ್ಸ್ಯಾಕಾರದಲ್ಲಿ ಹೀಗೆ ನಮಸ್ಕಾರ ಮಾಡ್ತಾರ ಅದು ಮಾತ್ರ ವಿಶೇಷ ಅದಕ್ಕೆ ಅವಳ ಮೀನಾಕಾರದಲ್ಲಿ ಹೀಗೆ ಇರ್ತಕ್ಕಂಥ ವಿಚಾರ ಅವಳ ಹೆಣ್ಣಿಗೆ ಮೀನು ಇದು ವಿಶೇಷತೆ ಗುರುಜಿ ಹಾಗೆ ಅವರ ಇನ್ನೊಂದು ಪ್ರಶ್ನೆ ಹೀಗಿದೆ ನಾಗರ ಕಲ್ಲಿಗೆ ಗೆಜ್ಜೆ ವಸ್ತ್ರವನ್ನ ಹಾಕ್ತಾರೆ ಆ ಮೂರು ಕಲ್ಲಿಗಳಿಗೂ ಹಾಕ್ಬೇಕಾ ಹಾಕ್ಬೇಕು ಅಂತಾದ್ರೆ ಎಷ್ಟು ಎಳೆಯದು ಹಾಕ್ಬೇಕು ಅಂತ ಕೇಳ್ತಿದ್ದಾರೆ ಈ ಗೆಜ್ಜೆ ವಸ್ತ್ರ ಅಂದ್ರೆ ಸುಮಾರು ವಿಶೇಷ ಎಲ್ಲ ವಿಚಾರದಲ್ಲಿ ಏನು ಅಂದ್ರೆ ಬ್ರಹ್ಮಚಾರಿಗಳು ಅಂತ ಕರಿತೀವಿ ನಾಗರ ಹಾವುಗಳನ್ನ ಅದು ನಾಗರಾಜ ಅಲ್ಲ ನಾಗರಾಣಿ ಅದನ್ನ ಸರಿ ತಿದ್ದುಪಡಿಸ್ಕೋಬೇಕು ಎಲ್ಲರೂ ನಾಗರ ಹಾವುನ ಗಂಡು ಅನ್ಕೊಂಡ್ಬಿಟ್ಟಿದ್ದಾರೆ ನಾಗರ ಹಾವು ಯಾವತ್ತಿದ್ರೂ ಕೆರೆಯ ಹಾವಿನ ಜೊತೆ ಸಂಬಂಧ ಅದಕ್ಕೆ ಅದು ಗಂಡು ಹಾವುಗಳು ಹೆಣ್ಣು ಹಾವುಗಳು ಯಾವತ್ತು ನಾಗರಾಣಿನೇ ಅದಕ್ಕೋಸ್ಕರ ಬ್ರಹ್ಮಚಾರ್ಯಸ್ತ್ವ ಅಂದರೆ ನಾಗರಹಾವಾದರೂ ಅದು ಬ್ರಹ್ಮಚಾರಿನೇ ಅದೇ ರೀತಿ ಅಂದರೆ ಬ್ರಹ್ಮಚಾರ್ಯಸ್ತವ ತಗೊಳ್ಳುತ್ತೆ ಹುಡುಗನಾದರೂ ಬ್ರಹ್ಮಚಾರಿಯನ್ನ ಸುಬ್ರಹ್ಮಣ್ಯ ಸ್ವರೂಪ ಅದಕ್ಕೋಸ್ಕರ ಈ ನಾಗಕನ್ಯೆ ಆಗಿರತಕ್ಕಂಥದ್ದು ಈ ಹಾವುಗಳಿಗೆ ಯಾವ ಕಾಲಕ್ಕೂ ವಸ್ತ್ರ ಸಮರ್ಪಯಾಮಿ ಅಂತ ಕರಿತೀವಿ ವಸ್ತ್ರ ಅಂದ್ರೆ ಸತ್ಯನಾರಾಯಣ ಪೂಜೆಗೂ ವಸ್ತ್ರವನ್ನು ಹಾಕಬಹುದು ಆ ವಸ್ತ್ರಗಳನ್ನ ಬೇಕು ಅಂದರೆ ಕೊಡ್ತಕ್ಕಂಥ ವಿಚಾರ ವಸ್ತ್ರವಿಲ್ಲದಿದ್ದವರು ಏನು ಮಾಡ್ತೀರಾ ಗೆಜ್ಜೆ ವಸ್ತ್ರ ಹಾವಿನ ಸ್ವರೂಪದಲ್ಲಿ ಹೆಣ್ಣು ಅಂದ್ರೆ ಜಡೆ ಆ ಜಡೆಯ ಆಕಾರದಲ್ಲಿ ವಸ್ತ್ರವನ್ನು ತಾನು ಸಮರ್ಪಯಾಮಿ ಆ ಹುಡುಗಿಗೆ ಆಗಿರತಕ್ಕಂಥ ನಾಗರಕನ್ಯೆಗೆ ಅವಳಿಗೆ ಗೆಜ್ಜೆ ವಸ್ತ್ರವನ್ನು ಕೊಡ್ತಕ್ಕಂಥದ್ದು ಅಂದರೆ ನಿನಗೆ ಚೌಲಿಯನ್ನ ಕೊಡ್ತಾ ಇದ್ದೀವಿ ಅದೇ ರೀತಿ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಕೊಡ್ತಾ ಇದ್ದೀವಿ ಈ ಗೆಜ್ಜೆ ವಸ್ತ್ರ ಏನಕ್ಕೆ ಅಂದರೆ ನನ್ನ ಕುಟುಂಬದ ವಸ್ತ್ರವನ್ನ ನನ್ನ ಕುಟುಂಬದ ಸಂಬಂಧವನ್ನ ನನ್ನ ಕುಟುಂಬದ ಜೊತೆಗೆ ಸಂಬಂಧ ಪೂರ್ತಿಯಾಗಿರ್ತಕ್ಕಂಥ ಅನುಗ್ರಹವನ್ನ ನೀನೇ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಾಗ ಗೆಜ್ಜೆ ವಸ್ತ್ರ ಕೊಡುವುದು ಇದು ಇಷ್ಟೇಳೆ ಅಷ್ಟೇಳೆ ಅಂತ ಖಂಡಿತಾ ಇಲ್ಲ ನಾಗರಿಗೆ ಆಗಲಿ ಯಾವುದೇ ಕಾರಣಕ್ಕೂ ಇಲ್ಲ ಇರ್ತಕ್ಕಂಥದ್ದು ಏನು ಅಂದರೆ ಇಷ್ಟಿಷ್ಟೇ ವಸ್ತ್ರಗಳು ಇಷ್ಟು ಎಳೆ ಇರೋದು ಯಾರ್ಯಾರಿಗೆ ಮಹಾಗಣಪತಿಗೆ ಮಹಾಲಕ್ಷ್ಮಿ ಅಂದರೆ ವರಮಾಲಕ್ಷ್ಮಿ ಬಗ್ಗೆ ಗೌರಿಗೆ ಇಷ್ಟು ಜನಕ್ಕೆ ಬಿಟ್ಟರೆ ಇನ್ಯಾವ ಕಾಲಕ್ಕೂ ಪೂರ್ಣವಾಗಿರ್ತಕ್ಕಂಥ ವಿಚಾರ ಅಂದರೆ ಗಣಪತಿಗೆ ಇಪ್ಪತ್ತೊಂದು ಲಕ್ಷ್ಮಿಗೆ ಮೂವತ್ತೆರಡು ಹದಿನಾರು ದುರ್ಗೆ ಅಂದರೆ ಗೌರಿ ಆ ರೀತಿಯಾಗಿದ್ದಾಗ ಅವರ ಗೆಜ್ಜೆ ವಸ್ತ್ರ ನಾಗರ ಹಾವಿಗೆ ಗೆಜ್ಜೆ ವಸ್ತ್ರ ಇಷ್ಟು ಅಷ್ಟು ಅಂತೇನಿಲ್ಲ ಏನು ಅಂದರೆ ಮಾರೋರು ಪಾಪ ಇಷ್ಟು ಹೋಗ್ಬಿಡ್ರಿ ಯಾಕೆ ಈ ಒಂದು ಸೀಕೃತಿ ಇನ್ನೊಂದು ಪೀಸ್ ಇಟ್ಬಿಡಿ ಅಂತ ಯಾಕಂದರೆ ಹೋಗುತ್ತಲ್ಲ ವ್ಯಾಪಾರ ಅಂತ ಅಷ್ಟೇ ಬಿಟ್ಟರೆ ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ ಈ ರೀತಿಯಾದ ಜೀವನ ನಡೆಸೋಕ್ಕಂಥವ್ರ ಪ್ರತಿಯೊಬ್ಬರಿಗೂ ನಾಗರಿಕರಿಗೆ ವಸ್ತ್ರ ಅಕಸ್ಮಾತ್ ವಸ್ತ್ರ ಇದ್ದರೆ ಕೆಂಪು ವಸ್ತ್ರ ಹಸ್ರ ವಸ್ತ್ರ ಇದು ಪೂರ್ತಿಯಾಗಿರ್ತಕ್ಕಂಥ ಅನುಗ್ರಹ ಒಳ್ಳೆಯದಾಗಲಿ ಅಂತ ಮುಖಾಂತ ತಿಳಿಸ್ತೇನೆ